ಹಾಯ್ ಫ್ರೆಂಡ್ಸ್, ಇವತ್ತು ನಾವು 800 ವರ್ಷಗಳ ಹಿಂದೆ ಭಾರತೀಯರು ಅಂದ್ರೆ ನಮ್ಮ ಪೂರ್ವಜರು ಏನ್ ತಿಂತಾ ಇದ್ರು ಅನ್ನುವಂತಹ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಈಗಂತೂ ನಮ್ಮಲ್ಲಿ ಇಡ್ಲಿ, ವಡೆ, ದೋಸೆ, ಉಪ್ಪಿಟ್ಟು, ಪಲಾವು, ಬಿರಿಯಾನಿ, ಪಿಜ್ಜಾ, ಬರ್ಗರ್ ಅಂತ ಲಕ್ಷಗಟ್ಟಲೆ ವೆರೈಟಿಗಳಿದಾವೆ. ಆದ್ರೆ 800 ವರ್ಷಗಳ ಹಿಂದೆ ನಮ್ಮ ಪೂರ್ವಜರ ಫುಡ್ ಏನಿತ್ತು, ಹೇಗಿತ್ತು ಅನ್ನೋದ್ರ ಬಗ್ಗೆ ಏನಾದ್ರೂ ನಿಮ್ಗೆ ಗೊತ್ತಾ? ಅದರಲ್ಲೂ ನಮ್ಮ ನಾಗರಿಕತೆಯನ್ನು ಅರ್ಥ ಮಾಡಿಕೊಂಡ್ರೆ ನಮ್ಗೊಂದು ವಿಷಯ ಸ್ಪಷ್ಟವಾಗ್ತಾ ಹೋಗುತ್ತೆ. ಮನುಷ್ಯ ಬದುಕುವುದಕ್ಕೆ 3 ಮುಖ್ಯವಾದಂತಹ ಪ್ರಾಥಮಿಕ ಅವಶ್ಯಕತೆಗಳು ಕಾಣಿಸ್ತವೆ. ಅವೇ ರೋಟಿ, ಮಕಾನ್ ಔರ್ ಕಪಡ. ಮನುಷ್ಯ ಮೊದಲು ಮರಗಳ ಎಲೆಗಳಿಂದ ಬಟ್ಟೆಗಳನ್ನ ತಯಾರು ಮಾಡಿ ಹಾಕೊಳ್ತಾ ಇದ್ದ. ಆನಂತರ ಪ್ರಾಣಿಗಳ ಚರ್ಮವನ್ನ ತನ್ನ ಮೈಗೆ ಸುತ್ತಕೊಳ್ತಾ ಇದ್ದ. ಆದ್ರೆ ಈಗ ನಮ್ಮದು ಮಾಡರ್ನೈಸ್ಡ್ ಕಲ್ಚರ್ ಅಂತ ಕಾಟನ್, ಜೀನ್ಸ್, ಪಾಲಿಸ್ಟರ್, ಸಿಲ್ಕ್ ಅಂತ ವಿಧ ವಿಧವಾದಂತಹ ಬಟ್ಟೆಗಳನ್ನ ಧರಿಸ್ತಾ ಇದ್ದಾನೆ. ಹಾಗೇನೆ ನಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯವಾಗದಂತಹ ಹಲವಾರು ಡಿಫ್ರೆಂಟ್ ಮಾಡೆಲ್ಗಳ ಕಾರುಗಳನ್ನ ಯೂಸ್ ಮಾಡ್ತಾ ಇದ್ದಾನೆ. ಆದ್ರೆ ಇವುಗಳೆಲ್ಲದರಲ್ಲೂ ಕೂಡ ತುಂಬಾ ಮುಖ್ಯವಾದಂತಹ ವಿಷಯ ಆಹಾರ. ಈ ಮನುಷ್ಯ ಅನ್ನುವಂತ ಜೀವಿ ಈ ಭೂಮಿ ಮೇಲೆ ಹುಟ್ಟಿದಾಗಿನಿಂದಲೂ ಕೂಡ ಆತನಿಗೆ ಬಟ್ಟೆಗಳ ಅವಶ್ಯಕತೆ ಬಗ್ಗೆ ಗೊತ್ತಿಲ್ಲದೆ ಹೋಗಿರ್ಬೋದು. ಆದ್ರೆ ಬದುಕೋದಕ್ಕೆ ಆಹಾರ ತುಂಬಾ ಮುಖ್ಯ ಅನ್ನೋದು ಯಾವತ್ತೂ ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಆಹಾರವಿಲ್ಲದೆ ಒಬ್ಬ ಮನುಷ್ಯನು ಕೂಡ ಬದುಕೋದಕ್ಕೆ ಅಸಾಧ್ಯ. ಸೊ ಅಸಲು ಈಗ ಏನಾಗಿದೆ ಅಂದ್ರೆ ಕಾಲಕ್ರಮೇಣ ಮನುಷ್ಯ ಅಭಿವೃದ್ಧಿ ಆಗ್ತಾ ಹೋದ. ಇನ್ನು ಆತ ಅಭಿವೃದ್ಧಿ ಹೊಂದ್ತಾ ಹೋಗ್ತಾ ಹೋಗ್ತಾ ಆಹಾರದ ಜೊತೆಗೆ ರುಚಿಯನ್ನು ಕೂಡ ಎಂಜಾಯ್ ಮಾಡ್ತಾ ಹೋದ. ಇನ್ನು ನಮ್ಮ ದೇಶದ ಮಸಾಲೆ ವಸ್ತುಗಳ ಚರಿತ್ರೆ ತುಂಬಾ ಹಳೆಯದು. ಆದ್ದರಿಂದ ನಮ್ಮ ದೇಶದಲ್ಲಿರುವಂತಹ ಮಸಾಲೆಯುಕ್ತ ಪದಾರ್ಥಗಳು ಅದರದೇ ಆದಂತಹ ಪ್ರತ್ಯೇಕತಾ ಗುಣಗಳನ್ನ ಹೊಂದಿದೆ ಅಂತ ಹೇಳ್ಬೋದು. ಆದ್ರೆ ನಮ್ಮ ದೇಶ ಎಷ್ಟು ವಿಭಿನ್ನವಾದಂತಹ ಸಂಸ್ಕೃತಿ ಎಂದರೆ ಆಹಾರದಲ್ಲಿ ಒಂದ್ ಸ್ವಲ್ಪ ರುಚಿ ಕಡಿಮೆ ಇದ್ರೂ ಕೂಡ ಅದರ ಗುಣಮಟ್ಟಕ್ಕೆ ಮತ್ತು ಸಂಸ್ಕರಣೆಗೆ ಪ್ರಾಧಾನ್ಯತೆಯನ್ನು ಕೊಡಲಾಗುತ್ತೆ. ಇನ್ನು ಈ ತರದ ಆಹಾರದ ಸಂರಕ್ಷಣೆ ಮತ್ತು ಅದರ ನಮೂನೆಗಳನ್ನ ರಾಜಸ್ಥಾನದ ಬಿಂಜ ಪ್ರದೇಶದ ಹರಪ್ಪ ನಾಗರಿಕತೆಗಳ ಕುರುಹುಗಳಲ್ಲಿ ಕಂಡು ಬಂತು. ಸೊ ಇದರಿಂದಾಗಿ ಇಲ್ಲಿ ಉತ್ಖನನ ನಡೀತಾ ಹೋಯ್ತು. ಹ್ಯಾಂಡಲ್ಲಿ ಅನಾದಿ ಕಾಲಕ್ಕೆ ಸೇರಿದಂತಹ ಒಂದಷ್ಟು ಪಾತ್ರೆಗಳು ಮತ್ತು ಪೇಂಟಿಂಗ್ಗಳು ಸಿಕ್ಕುವು. ಹಾಗೇನೆ ಸುಮಾರು 4,000 ವರ್ಷಗಳ ಹಿಂದಿನ 7 ಲಡ್ಡುಗಳು ಉತ್ಖನನದ ವೇಳೆ ಸಿಕ್ಕಿದ್ವು. ಸೊ ಇವು 4,000 ವರ್ಷಗಳ ಹಿಂದಿನ ನಮ್ಮ ಪೂರ್ವಜರ ಆಹಾರ ಪದ್ಧತಿಯನ್ನ ಬೆಳಕಿಗೆ ತಂದ್ವು. ಹೇಳಬೇಕಂದ್ರೆ ಈ 4,000 ವರ್ಷಗಳ ಹಿಂದಿನ ಲಡ್ಡುಗಳು ಪರಿಮಾಣದಲ್ಲಿ ಒಂದೇ ಸೈಜ್ ಅಲ್ಲಿದ್ದಾವೆ. ಇನ್ನು ಅವುಗಳನ್ನ ಪ್ರೆಸ್ ಮಾಡಿದಾಗ ಅವುಗಳು ಪುಡಿಯಾಗದೆ ಗಟ್ಟಿಯಾದಂತಹ ಸ್ಥಿತಿಯಲ್ಲೇ ಇದ್ವು. ಇನ್ನು ಈ ಲಡ್ಡುಗಳನ್ನ ತಯಾರಿಸೋದಕ್ಕೆ ಬಾರ್ಲಿ ಹಿಟ್ಟಿನ ಜೊತೆಗೆ ಹಲವಾರು ಪದಾರ್ಥಗಳನ್ನ ಉಪಯೋಗಿಸಿದ್ದಾರೆ ಅನ್ನೋದು ತಿಳಿದು ಬಂತು. ಅಂದ್ರೆ ಈಗಿನ ಜಮಾನದ ಭಾಷೆಯಲ್ಲಿ ಹೇಳೋದಾದ್ರೆ ಮಲ್ಟಿ ಗ್ರೇನ್ಸ್ ಇಂದ ತಯಾರು ಮಾಡಿದಂತಹ ಮತ್ತು ಮಲ್ಟಿ ವಿಟಮಿನ್ಗಳಿಂದ ಕೂಡಿರುವಂತಹ ಒಂದು ಸಂಪೂರ್ಣ ಪೋಷಕ ಆಹಾರವಾಗಿ ಅದನ್ನ ಗುರುತಿಸಲಾಯಿತು. ಚರಿತ್ರಕಾರರಾದಂತಹ ಕೋಲಿನ್ ಟೇಲರ್ ಸೇನ್ ತಮ್ಮ ಪುಸ್ತಕವಾದಂತಹ ಐ ಹಿಸ್ಟ್ರಿ ಆಫ್ ಫುಡ್ ಇನ್ ಇಂಡಿಯಾ ಅನ್ನುವಂತಹ ಪುಸ್ತಕದಲ್ಲಿ ಭಾರತ ದೇಶದಲ್ಲಿರುವಂತಹ ಪುರಾತನವಾದಂತಹ ಗ್ರಂಥಗಳು ಆಹಾರದ ರುಚಿಗಿಂತಲೂ ಪೋಷಕಾಂಶಗಳ ಕುರಿತಂತೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡಿದ್ರು ಅನ್ನುವಂತಹ ವಿಷಯವನ್ನ ಹೇಳಿದ್ರು. ಯಾವುದೇ ಆಹಾರವಾದರೂ ಕೂಡ ಸುಲಭವಾಗಿ ಜೀರ್ಣವಾಗುವಂತಹ ಮತ್ತು ಹೆಚ್ಚಾಗಿ ಪೋಷಕಾಂಶಗಳನ್ನ ನೀಡುವಂತಹ ಆಹಾರವಾಗಿರಬೇಕು. ಆ ಸಮಯದಲ್ಲಿ ಆಹಾರಕ್ಕೆ ಏನು ಉಪಯೋಗಿಸ್ತಿದ್ರು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿವರೆಗೂ ಪುರಾತನ ಪ್ರಜೆಗಳ ಆಹಾರ ಪದ್ಧತಿ ಬಗ್ಗೆ ಯಾವುದೇ ಲಿಖಿತ ಪತ್ರಗಳಿಲ್ಲ. ಯಾಕಂದ್ರೆ ಅದು ಮೌಖಿಕವಾದಂತಹ ಸಂಪ್ರದಾಯ. ಹರಪ್ಪ ಕಾಲದಿಂದ ಒಂದ್ ಸ್ವಲ್ಪ ಮುಂದಕ್ಕೆ ಹೋದ್ರೆ 1127 ಇಸ್ವಿಯಲ್ಲಿ ಆ ಕಾಲದ ಪುಸ್ತಕ ನಮಗೆ ಸಿಗುತ್ತೆ. ಅಂಡ್ ಈ ಪುಸ್ತಕ ಭಾರತ ದೇಶ ಮತ್ತು ಅಲ್ಲಿನ ಪ್ರಜೆಗಳ ಆಹಾರ ಪದ್ಧತಿಯ ಬಗ್ಗೆ ವಿವರಿಸ್ತಾ ಹೋಗುತ್ತೆ. ಅಂಡ್ ಪುಸ್ತಕದ ಹೆಸರು ಮಾನಸೋಲ್ಲಾಸ ಮತ್ತು ಆಯುರ್ವೇದ. ಇನ್ನು ಮಾನಸೋಲ್ಲಾಸ ಹೆಸರಿನಲ್ಲಿ ಸದ್ಗುರು ಆದಿಶಂಕರಾಚಾರ್ಯರು ಬರೆದಿರುವಂತಹ ಪುಸ್ತಕವೂ ಕೂಡ ಇದೆ. ಆದ್ರೆ ಚರಿತ್ರಕಾರ ಕೋಲಿನ್ ಟೇಲರ್ ಪ್ರಕಾರ ಮಾನಸೋಲ್ಲಾಸ ಒಂದು ಪ್ರತ್ಯೇಕವಾದಂತಹ ಪುಸ್ತಕ. ಇದು ಆಹಾರವನ್ನ ತಯಾರಿಸೋದಕ್ಕೆ ಮತ್ತು ಅದನ್ನ ಹೇಗೆ ಸೇವಿಸಬೇಕು ಅನ್ನೋದನ್ನ ಕೂಲಂಕುಷವಾಗಿ ವಿವರಿಸ್ತಾ ಹೋಗುತ್ತೆ. ಹೇಳ್ಬೇಕಂದ್ರೆ ಪ್ರಪಂಚದಲ್ಲಿರುವಂತಹ ಪುರಾತನ ಅಡುಗೆ ಪುಸ್ತಕಗಳಲ್ಲಿ ಇದು ಕೂಡ ಒಂದು. ಹಾಗೇನೆ ಮಾನಸೋಲ್ಲಾಸ ಪುಸ್ತಕವನ್ನ ಅಭಿಲಾಷ ತೀರ್ಥ ಚಿಂತಾಮಣಿ ಅಂತಲೂ ಕರೀತಾರೆ. ಅಂದ್ರೆ ಕೋರಿಕೆಗಳನ್ನ ತೀರಿಸುವಂತಹ ಅತ್ಯಮೂಲ್ಯ ರತ್ನ ಅಂತ. ಆದ್ರೆ ಮಾನಸೋಲ್ಲಾಸ ಕೇವಲ ಅಡಿಗೆ ಪುಸ್ತಕ ಮಾತ್ರವಲ್ಲ, ಇದು ಆಲ್ ಇನ್ ಒನ್ ಪುಸ್ತಕ. ಇದು ಕಾವ್ಯ ರೂಪದಲ್ಲಿದೆ ಮತ್ತು 100 ಅಧ್ಯಾಯಗಳನ್ನು ಹೊಂದಿದೆ. ಇನ್ನು ಮಾನಸೋಲ್ಲಾಸದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಮಾನಸೋಲ್ಲಾಸದ 100 ಅಧ್ಯಾಯದಲ್ಲಿ ರಾಜನ ಅರ್ಹತೆ, ಆಡಳಿತ ವಿಧಾನ, ಆರ್ಥಿಕ ಹಣಕಾಸು ಶಾಸ್ತ್ರ, ಆಹಾರ, ಸಂಗೀತ, ಹಾಸ್ಯ ಮತ್ತು ಕ್ರೀಡೆಗಳ ಬಗ್ಗೆ ವಿವರವಾಗಿ ಬರೆಯಲಾಗಿದೆ. ಇಷ್ಟೇ ಅಲ್ಲದೆ ಆನೆಗಳನ್ನ ಪಳಗಿಸೋ ತರಬೇತಿಯಿಂದ ಮಹಿಳೆಯರ ಮೇಕಪ್ ವರೆಗೂ ಹಲವು ರೀತಿಯ ವರ್ಣನೆಗಳನ್ನು ಕೊಡಲಾಗಿದೆ. ಮಾನಸೋಲ್ಲಾಸದ 3 ಭಾಗ ಪೂರ್ತಿ ಜೀವನ ಕ್ರಮದ ಮಾರ್ಗದರ್ಶಿಯಾಗಿದೆ. ಮುಖ್ಯವಾಗಿ ಭಾರತೀಯ ಉಪಖಂಡದ ಆಹಾರಕ್ಕೆ ಸಂಬಂಧಿಸಿದಂತಹ 20 ಅಧ್ಯಾಯಗಳಿದ್ದಾವೆ. ಅದರಲ್ಲಿ 1820 ಶ್ಲೋಕಗಳಿದ್ದಾವೆ. ಇವು ಆ ಕಾಲದ ಅನೇಕ ಅಡುಗೆಗಳನ್ನ ವಿವರಿಸ್ತಾ ಹೋಗ್ತವೆ. ಜೊತೆಗೆ ಕೆಲವು ವಿಚಿತ್ರ ಅಡುಗೆಗಳ ಪ್ರಸ್ತಾಪವೂ ಕೂಡ ಇದೆ. ಇನ್ನು ಕೆಲವೊಂದು ರೆಸಿಪಿಗಳನ್ನ ಕೇಳಿದ್ರೆ ನೀವು ಭಯ ಪಡ್ಬೋದು. ಆದ್ರೆ ಆ ಕಾಲದಲ್ಲಿ ಇವೆಲ್ಲವೂ ಸರ್ವೇ ಸಾಧಾರಣವಾಗಿತ್ತು. ಯಾಕಂದ್ರೆ ಅವರು ಇಲಿಗಳನ್ನ ಸುಟ್ಟು ತಿಂತಾ ಇದ್ರು. ಇತ್ತೀಚೆಗೆ ನಾವು ಚಿಕನ್ ಅನ್ನ ಬಾರ್ಬೆಕ್ಯೂ ಅಂತ ಕರೆಯುವಂತೆ ಅದೇ ತರ ಆ ಕಾಲದಲ್ಲಿ ಇಲಿಗಳನ್ನ ಬೆಂಕಿಯಲ್ಲಿ ಸುಟ್ಟು ತಿಂತಾ ಇದ್ರು.
ಇನ್ನು ಈಗಲೂ ಕೂಡ ಭಾರತ ದೇಶದ ಹಲವಾರು ಪ್ರಾಂತ್ಯಗಳಲ್ಲಿ ಈ ಆಹಾರ ಪದ್ಧತಿಯನ್ನು ನಾವು ನೋಡಬಹುದು. ಇದೇ ಅಲ್ಲದೆ ಬಾರ್ಬೆಕ್ಯೂ, ಆಮೆಗಳು ಮತ್ತು ಮೊಸಳೆಗಳನ್ನು ಕೂಡ ತಿನ್ನುವಂತಹ ಆಹಾರ ಪದ್ಧತಿಗಳಿದ್ವು. ಹಾಗೇನೆ ಸಸ್ಯಾಹಾರಿಗಳಿಗೆ ಸಂಬಂಧಿಸಿದಂತೆ ಮಾನಸೋಲ್ಲಾಸದಲ್ಲಿ ಧಾನ್ಯಗಳು, ಬೇಳೆಗಳು, ಕಾಳುಗಳು, ತರಕಾರಿಗಳ ಜೊತೆ 40 ತರದ ಹಣ್ಣುಗಳನ್ನು ಸೇವಿಸುವ ಬಗ್ಗೆ ಪ್ರಸ್ತಾಪಗಳಿದ್ದಾವೆ. ಈಗಿನ ಮಾಡರ್ನ್ ಕಾಲದ ಜನರು ಜಾಸ್ತಿ ಸಲಾಡ್ಗಳನ್ನು ಸೇವಿಸ್ತಾರೆ. ಹಾಗೆಯೇ ಕೇವಲ ಸಲಾಡ್ಗಳನ್ನು ಮಾತ್ರ ಮಾರಾಟ ಮಾಡುವಂತಹ ಹಲವಾರು ರೆಸ್ಟೋರೆಂಟ್ಗಳನ್ನು ತೆರೆದಿದ್ದಾರೆ. ಅನೇಕ ಮಾಲಿಕ್ಯುಲರ್ ಮತ್ತು ಗ್ಯಾಸ್ಟ್ರೋನಮಿ ರೆಸ್ಟೋರೆಂಟ್ಗಳು ಕೂಡ ಇದ್ದಾವೆ. ಇವು ಸಲಾಡ್ಗಳ ಮೂಲಕ 1000 ರೂಪಾಯಿಗಳನ್ನು ಗಳಿಸ್ತಾ ಇದ್ದಾವೆ. ಆದರೆ ಮಾನಸೋಲ್ಲಾಸ ಕೂಡ ಸಲಾಡ್ ಬಗ್ಗೆ ಪ್ರಸ್ತಾಪಗಳನ್ನು ಮಾಡಿದೆ. ಅದರಲ್ಲಿ ಮಾವಿನಕಾಯಿ, ಬಾಳೆಕಾಯಿ, ಎಳ್ಳು, ಸಾಸಿವೆಗಳನ್ನು ಉಪಯೋಗಿಸಿ ಸಲಾಡ್ ರೆಸಿಪಿಯನ್ನು ತಯಾರಿಸಲಾಗಿದೆ. ಈ ಕಾಲದ ರೆಸ್ಟೋರೆಂಟ್ಗಳು ಆ ಕಾಲದ ಸಲಾಡ್ಗಳಿಗಾಗಿ ಸಾಕಷ್ಟು ದುಡ್ಡನ್ನು ಕೇಳ್ತವೆ. ಅದರಲ್ಲೂ ಈಗಿನ ದಿನಗಳಲ್ಲಿ ಹೋಮ್ ಫುಡ್ಗಿಂತ ಫಾಸ್ಟ್ ಫುಡ್ ಜಾಸ್ತಿ ಇಷ್ಟಪಡುವಂಥವರು ತುಂಬ ಜನ ಇದ್ದಾರೆ. ಫಾಸ್ಟ್ ಫುಡ್ನಲ್ಲಿ ಸ್ವಲ್ಪ ರುಚಿ ಹೆಚ್ಚಾಗಿರೋದ್ರಿಂದ ಎಲ್ಲರೂ ಜಾಸ್ತಿ ಅದನ್ನೇ ತಿಂತಾ ಇದ್ದಾರೆ. ಹಾಗಾಗಿನೇ ಫಾಸ್ಟ್ ಫುಡ್ ಪ್ರಿಯರಿಗೆ ಇಷ್ಟವಾಗುವಂತಹ ಹಲವು ರೆಸಿಪಿಗಳು ಕೂಡ ಮಾನಸೋಲ್ಲಾಸ ಪುಸ್ತಕದಲ್ಲಿ ಬರೆಯಲಾಗಿದೆ. ಈ ದಿನಗಳಲ್ಲಿ ನೀವು ಗೋಲ್ಗಪ್ಪ, ಪಾನಿಪುರಿ ಅಂತ ಕೇಳಿರ್ತೀರಿ. ಇವುಗಳನ್ನು ಕೂಡ ಆ ಕಾಲದಲ್ಲೇ ತಯಾರಿ ಮಾಡ್ತಾ ಇದ್ರು. ಜೊತೆಗೆ ಪೂರಿಯ ಡೀಪ್ ಫ್ರೈ ಬಗ್ಗೆ ಕೂಡ ಪ್ರಸ್ತಾಪ ಮಾಡಲಾಗಿದೆ. ಹಾಗೆಯೇ ಮೊಸರಿನಿಂದ ಮ್ಯಾರಿನೇಟ್ ಮಾಡಲಾದಂತಹ ಅಡುಗೆಗಳು ಕೂಡ ಇದ್ದಾವೆ. ಇವನ್ನು ನೀವು ಈ ಕಾಲದ ದಹಿವಡೆ ಅಂತೀರಿ. ಇದೇ ಅಲ್ಲದೆ ದೋಸೆ, ಹಲವಾರು ವಿಧದ ಗಂಜಿಗಳ ಬಗ್ಗೆ ಕೂಡ ಮಾನಸೋಲ್ಲಾಸದಲ್ಲಿ ಬರೆಯಲಾಗಿದೆ. ಹಾಗೆಯೇ ಇದರಲ್ಲಿ ಮಂದಕ್ಕಂತ ಇದೆ. ಅದು ಈ ದಿನಗಳಲ್ಲಿ ನೀವು ತಿನ್ನುವಂತಹ ಪರೋಟಗಳನ್ನು ಮಾನಸೋಲ್ಲಾಸ ಮಂದಕ್ಕಂತ ಕರೆಯುತ್ತೆ. ಜೊತೆಗೆ ನೀವು ಆಫೀಸ್ಗಳಲ್ಲಿ, ಮನೆಗಳಲ್ಲಿ ಕಂಪ್ಯೂಟರ್ ಅಥವಾ ಪುಸ್ತಕಗಳ ಮುಂದೆ ಕೂತ್ಕೊಂಡ್ರೆ ಯಾವುದಾದ್ರೂ ಕುರುಕುಲು ತಿಂಡಿಗಳನ್ನು ತಿಂತಾ ಇರ್ತೀರಾ. ಸೊ ಇವು ಕೂಡ ಮಾನಸೋಲ್ಲಾಸ ಪುಸ್ತಕದಲ್ಲಿ ಎಷ್ಟೋ ಇದ್ದಾವೆ. ದಾಲ್ ಪಕೋಡ, ದಾಲ್ ಬಟಾಣಿ ಅಂತ ಹಲವಾರು ಪ್ರಾಂತ್ಯಗಳಲ್ಲಿ ಇವುಗಳನ್ನು ಸ್ಪೆಷಲ್ ಆಗಿ ತಿಂತಾರೆ. ಹಾಗೆಯೇ ಈ ಪುಸ್ತಕದಲ್ಲಿ ಮೀನುಗಳಿಗೆ ಹೇಗೆ ಆಹಾರವನ್ನು ಕೊಡಬೇಕು, ತಿನ್ನೋದಕ್ಕೆ ಈಸಿಯಾಗಿರುವಂತೆ ಹೇಗೆ ಅವುಗಳನ್ನು ಕಟ್ ಮಾಡಬೇಕು ಅನ್ನುವಂತಹ ವಿವರ ಕೂಡ ಇದೆ. ಬೇಯಿಸಿದ ರೋಹು ಮೀನು, ರಾಗಿ ಪಾತ್ರೆಯಲ್ಲಿ ಮಾಡಿದಂತಹ ಈಡಿಕಾಯಿ, ಸುಟ್ಟಿರುವಂತಹ ಆಮೆಗಳ ಖಾದ್ಯಗಳು ಈಗಲೂ ಕೂಡ ಉತ್ತರ ಭಾರತದಲ್ಲಿ ತುಂಬಾ ಫೇಮಸ್. ಹಾಗೆಯೇ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಇವನ್ನ ಬೇರೆ ಬೇರೆ ರೀತಿಯಲ್ಲಿ ತಯಾರಿಸಿ ತಿಂತಾರೆ. ಫ್ರೆಂಡ್ಸ್, ನೀವು ಸ್ನ್ಯಾಕ್ಸ್ನ ಜೊತೆಗೆ ನಾನ್ ವೆಜ್ ಅನ್ನು ಕೂಡ ಹಲವಾರು ಡಿಫರೆಂಟ್ ಆದಂತಹ ಖಾದ್ಯಗಳಾಗಿ ತಯಾರಿಸಿ ತಿಂತೀರಿ. ಹಾಗೆಯೇ ಲಕ್ನೋ ಸೇರಿದಂತೆ ಭಾರತ ದೇಶದಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಮಾಂಸವನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಮಾಡುವಂತಹ ಕಬಾಬ್ ತರದ ಹಲವಾರು ರೆಸಿಪಿಗಳು ಇದರಲ್ಲಿ ಇವೆ. ಜೊತೆಗೆ ಕುರಿಗಳ ರಕ್ತವನ್ನ ಗಂಜಿ ಅಥವಾ ಬಾರ್ಲಿ ನೀರಿನೊಂದಿಗೆ ಮಿಕ್ಸ್ ಮಾಡಿ ಅದನ್ನ ಚೆನ್ನಾಗಿ ಕುಕ್ ಮಾಡಿ ತಿಂತಾರೆ. ಇದನ್ನ ನಾವು ಸಾಮಾನ್ಯವಾಗಿ ಎಲ್ಲಾ ಪ್ರದೇಶಗಳಲ್ಲೂ ಈಗಲೂ ನೋಡ್ತೀವಿ. ಫ್ರೆಂಡ್ಸ್, ನಾವು ಆಹಾರವನ್ನು ತಿಂದ ನಂತರ ಅದು ಜೀರ್ಣವಾಗೋದಕ್ಕೆ ಕೂಡ ಏನೋ ಒಂದು ಅವಶ್ಯಕತೆ ಇರುತ್ತೆ. ಸಾಧಾರಣವಾಗಿ ಬೇಸಿಗೆಯಲ್ಲಿ ಜನ ಮಜ್ಜಿಗೆಯನ್ನು ಕುಡಿತಾರೆ. ಮಾನಸೋಲ್ಲಾಸ ಪುಸ್ತಕದಲ್ಲೂ ಕೂಡ ಅದನ್ನು ತಯಾರು ಮಾಡುವಂತಹ ವಿಧಾನವಿದೆ. ಇವತ್ತಿನ ಫ್ರೂಟ್ಸ್, ಸ್ಮೂತಿ ತರದ್ದು, ಊಟವಾದ ನಂತರ ಯಾವುದಾದ್ರೂ ಸ್ವೀಟ್ ಅನ್ನು ತಿನ್ನುವಂತಹ ಪ್ರಸ್ತಾಪಗಳಿದ್ದಾವೆ. ಅದರಲ್ಲೂ ರಾಜನಿಗೆ ಇಷ್ಟವಾಗುವಂತಹ ಸ್ವೀಟ್ಸ್, ಹಾಲಿನಿಂದ ತಯಾರಿಸಲಾಗುವಂತಹ ಸ್ವೀಟ್ಸ್ ಮಾತ್ರವಲ್ಲದೆ ಗೋಧಿಯಿಂದ ತಯಾರಿಸೋ ಡೋನಟ್ಸ್ ಬಗ್ಗೆಯೂ ಕೂಡ ಆ ಪುಸ್ತಕದಲ್ಲಿ ಬರೆಯಲಾಗಿದೆ. ಅಕ್ಕಿ ಹಿಟ್ಟಿನಿಂದ ತಯಾರಿಸಲಾಗುವಂತಹ ರಸಗುಲ್ಲ ಮತ್ತು ಕಡಲೆ ಹಿಟ್ಟಿನಿಂದ ತಯಾರಿಸಿದಂತಹ ಕೇಕ್ ಬಗ್ಗೆಯೂ ಕೂಡ ಆ ಪುಸ್ತಕದಲ್ಲಿ ಹೇಳಲಾಗಿದೆ. ಇನ್ನು ಮಾನಸೋಲ್ಲಾಸದಲ್ಲಿ ಒಂದು ವಿಷಯ ಪದೇ ಪದೇ ಪ್ರಸ್ತಾಪವಾಗಿದೆ. ಅದೇನೆಂದ್ರೆ ಲೋಹದ ಪಾತ್ರೆಗಳಿಗಿಂತಲೂ ಮಣ್ಣಿನ ಮಡಿಕೆಗಳಲ್ಲಿ ತಯಾರಿಸಿದಂತಹ ಆಹಾರ ಯಾವಾಗಲೂ ಕೂಡ ಪರಿಶುದ್ಧವಾಗಿರುತ್ತೆ ಮತ್ತು ಆರೋಗ್ಯಯುತವಾಗಿರುತ್ತೆ ಅನ್ನೋದು. ಈ ಆಲ್ಕೋಹಾಲ್ ಅನ್ನೋದು ಮನುಷ್ಯನ ಆರೋಗ್ಯಕ್ಕೆ ತುಂಬಾ ಹಾನಿಕರ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತು. ಆದರೂ ಕೂಡ ಜನ ಪ್ರಾಚೀನ ಕಾಲದಿಂದಲೂ ಕೂಡ ಅದನ್ನು ಸೇವಿಸ್ತಾ ಇದ್ದಾರೆ. ಅಂಡ್ ಇದು ಮಾನಸೋಲ್ಲಾಸದಲ್ಲೂ ಕೂಡ ಪ್ರಸ್ತಾಪ ಮಾಡಲಾಗಿದೆ. ಈಗಿನ ಕಾಲದಲ್ಲಿ ಬಿಯರ್, ವೈನ್, ವಿಸ್ಕಿ, ರಮ್ ಇರುವಂತೆ ಆಗಿನ ಕಾಲದಲ್ಲೂ ಕೂಡ ಕೆಲವು ಆಲ್ಕೋಹಾಲಿಕ್ ಡ್ರಿಂಕ್ಗಳಿದ್ದವು. ಇವುಗಳಲ್ಲಿ ದ್ರಾಕ್ಷಿಯಿಂದ ತಯಾರು ಮಾಡಿದಂತಹ ವೈನ್ ಮತ್ತು ಕೊಬ್ಬರಿ ಮತ್ತು ಖರ್ಜೂರಗಳಿಂದ ತಯಾರು ಮಾಡಿದಂತಹ ವೈನ್ಗಳ ಬಗ್ಗೆ ಬರೆಯಲಾಗಿದೆ. ಇನ್ನು ಉತ್ತರ ಭಾರತೀಯ ಪ್ರಾಂತ್ಯಗಳಲ್ಲಿ ಮತ್ತು ಒಡಿಶಾದ ಹಲವು ಪ್ರಾಂತ್ಯಗಳಲ್ಲಿ ತಾಳೆ ಮರಗಳಿಂದ ತೆಗೆಯುವಂತಹ ಪಾನೀಯ ತುಂಬಾ ಪ್ರಸಿದ್ಧಿ. ನಮ್ ಕಡೆ ಇದನ್ನ ಈ ಮುಂಚೆ ಎಂಡ ಅಂತ ಕರೀತಾ ಇದ್ರು. ಈಗ ತೆಂಗಿನ ಮರಗಳಿಂದ ತೆಗೆಯುವಂತಹ ಪಾನೀಯವನ್ನ ಕಲ್ಪ ಅಂತ ಇದ್ದಾರೆ, ನೀರ ಅಂತ ಇದ್ದಾರೆ. ಇನ್ನು ಈ ವಿಷಯಗಳೆಲ್ಲದಕ್ಕೂ ಕೂಡ ಜ್ಯೋತಿಯಾಗಿರುವಂತಹ ಇನ್ನೊಂದು ವಿಷಯ ಏನು ಅಂತ ನೋಡೋದಾದ್ರೆ, ಈ ಮಾನಸೋಲ್ಲಾಸ ಅನ್ನುವಂಥ ಗ್ರಂಥ ಕೇವಲ ಫುಡ್ ರೆಸಿಪಿಗಳ ಪುಸ್ತಕ ಮಾತ್ರವಲ್ಲ, ಅದರಲ್ಲಿ ಸಂಗೀತ, ನೃತ್ಯ, ಆಟ, ಪಾಠ, ಸುಗಂಧ ದ್ರವ್ಯಗಳು ಅಂದರೆ ಬಾಡಿ ಸಿಂಟ್ನ ಜೊತೆಗೆ ಹಲವಾರು ವಿಷಯಗಳ ಬಗ್ಗೆ ಹಲವಾರು ಅಧ್ಯಾಯಗಳನ್ನು ಬರೆಯಲಾಗಿದ್ದು 360 ಡಿಗ್ರಿ ವಿಷಯಗಳೆಲ್ಲವೂ ಕೂಡ ಆ ಪುಸ್ತಕದಲ್ಲಿ ಪ್ರಸ್ತಾಪವಾಗಿದ್ದಾವೆ. ಮುಖ್ಯವಾಗಿ ಭಾರತೀಯರ ಅದೃಷ್ಟವೆನ್ನುವಂತೆ ಯಾವುದೋ ಕಾಲದಲ್ಲಿ ಬರೆದಿಡಲಾಗಿದ್ದಂಥ ಈ ಪುಸ್ತಕ ಶತ್ರುಗಳ ದಾಳಿಗಳಲ್ಲಿ ನಾಶವಾಗದೆ, ಬೆಂಕಿ ಅನಾಹುತಗಳಲ್ಲಿ ನಶಿಸಿ ಹೋಗದೆ ರಾಜಸ್ಥಾನದ ಬಿಕನೇರ್ನಲ್ಲಿ ಮತ್ತು ಪುಣೆಯ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಭದ್ರವಾಗಿದೆ. ಮುಖ್ಯವಾದ ವಿಷಯ ಏನು ಅಂದ್ರೆ, ಪ್ರಾಚೀನ ಭಾರತದ ಇತಿಹಾಸ ಮತ್ತು ಆಗಿನ ಕಾಲದ ಜೀವನ ಶೈಲಿಯನ್ನ ನಮಗೆ ತುಂಬಾ ಆಳವಾಗಿ ಅಧ್ಯಯನ ಮಾಡಿಸುವಂತಹ ಒಂದು ಚಾರಿತ್ರಿಕವಾದಂತಹ ಗ್ರಂಥ. ನಮಸ್ಕಾರ.